ಚೆಂಡು ಹೂ ಸದಾ ಬೇಡಿಕೆಯಲ್ಲಿರುವ ಹೂ ಸಾಂಪ್ರದಾಯಿಕ ಬೆಳೆಗಳಿಗೆ ಹೋಲಿಸಿದರೆ ಇದು ರೈತರಿಗೆ ಉತ್ತಮ ಲಾಭ ಗಳಿಸಿ ಕೊಡುವಲ್ಲಿ ಹೆಸರಾಗಿದೆ ಇದೀಗ ಚೆಂಡು ಹೂವನ್ನ ಬೆಳೆಯುವ ರೈತರಿಗೆ ಸರ್ಕಾರ ಸಹಾಯಧನ ಕೂಡ ನೀಡತಾ ಇದೆ ಕಡಿಮೆ ಹೂಡಿಕೆ ಮಾಡಿ ಲಕ್ಷಾಂತರ ರೂಪಾಯಿ ಗಳಿಕೆ ಮಾಡಬಹುದು ಹಾಗಾದರೆ ಸರ್ಕಾರ ಎಷ್ಟು ಪ್ರಮಾಣದಲ್ಲಿ ಸಹಾಯಧನ ನೀಡುತ್ತೆ ತಿಳಿಯೋಣ ಬನ್ನಿ ಕಳೆದ ಕೆಲವು ವರ್ಷಗಳಿಂದ ಹೂವಿನ ಕೃಷಿಯ ಪ್ರವೃತ್ತಿಯು ಬಹಳ ವೇಗವಾಗಿ ಹೆಚ್ಚಾಗಿದೆ ಸಾಂಪ್ರದಾಯಿಕ ಕೃಷಿಯನ್ನ ತೊರೆದು ರೈತರು ತೋಟಗಾರಿಕೆಯಲ್ಲಿ ತಮ್ಮ ಅದೃಷ್ಟ ಪರೀಕ್ಷಿಸಲು ಪ್ರಯತ್ನಿಸುತ್ತಿದ್ದಾರೆ ಹೂವಿನ ಕೃಷಿಯು ರೈತರಿಗೆ ಅಲ್ಪಾವಧಿಯಲ್ಲಿ ಹೆಚ್ಚಿನ ಲಾಭವನ್ನ ನೀಡುತ್ತದೆ ಇನ್ನು ಹೂವುಗಳಲ್ಲಿ ಚೆಂಡು ಹೂವಿನ ಕೃಷಿ ಬಹಳ ಪ್ರಯೋಜನಕಾರಿಯಾಗಿದೆ ಮಾರಿಗೋಲ್ಡ್ ಎಂದೇ ಕರೆಯಲಾಗುವ ಈ ಹೂಗಳಿಲ್ಲದೆ ಮದುವೆಗಳು ಹಬ್ಬಗಳು ಮತ್ತು ಆಚರಣೆಗಳು ಪೂರ್ಣಗೊಳ್ಳೋದಿಲ್ಲ ಮಾರಿಗೋಲ್ಡ್ ಹೂವಿನ ಬೇಡಿಕೆಯನ್ನ ಪರಿಗಣಿಸಿ ಅದರ ಕೃಷಿ ಸಾಕಷ್ಟು ಲಾಭದಾಯಕವಾಗಿದೆ ಚೆಂಡು ಹೂವಿನ ಕೃಷಿಗೆ ಉತ್ತೇಜನ ನೀಡಲು ಬಿಹಾರ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ ಮಾರಿಗೋಲ್ಡ್ ಬೆಳೆಯುವ ರೈತರಿಗೆ ರಾಜ್ಯ ಸರ್ಕಾರ ಸಹಾಯಧನ ನೀಡುತ್ತಿದೆ ಹಾಗಾಗಿ ಸಾಂಪ್ರದಾಯಿಕ ಬೆಳೆಗಳಿಗೆ ಹೋಲಿಸಿದರೆ ಇದು ರೈತರಿಗೆ ಉತ್ತಮ ಪರ್ಯಾಯವಾಗಿದೆ ಇನ್ನು ಬಿಹಾರ ಸರ್ಕಾರದ ಟ್ವೀಟ್ ಪ್ರಕಾರ ಕೃಷಿ ಇಲಾಖೆಯು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಮಿಷನ್ ಯೋಜನೆಯಡಿ ರೈತರಿಗೆ ಮಾರಿಗೋಲ್ಡ್ ಹೂವುಗಳನ್ನು ಬೆಳೆಸಲು ಶೇಕಡಾ 70ರಷ್ಟು ಅನುದಾನ ನೀಡುತ್ತದೆ ರಾಜ್ಯ ಸರ್ಕಾರ ಪ್ರತಿ ಹೆಕ್ಟೇರ್ಗೆ 40,000 ರೂಪಾಯಿಯಂತೆ ಶೇಕಡಾ 70ರಷ್ಟು ಅಂದ್ರೆ 28,000 ರೂಪಾಯಿ ಸಬ್ಸಿಡಿ ರೀತಿಯಲ್ಲಿ ಸಹಾಯಧನ ನೀಡುತ್ತೆ ಅಂದ್ರೆ ಒಂದು ಹೆಕ್ಟೇರ್ ನಲ್ಲಿ ಮಾರಿಗೋಲ್ಡ್ ಹೂವುಗಳನ್ನು ಬೆಳೆಸಲು ಕೇವಲ 12,000 ರೂಪಾಯಿ ಖರ್ಚಾಗುತ್ತದೆ ಚೆಂಡು ಹೂವಿನ ಬ್ರೀಡ್ ಗಳು ಹಲವಾರಿವೆ ಚೆಂಡು ಹೂ ಕಿತ್ತಳೆ ಚೆಂಡು ಹೂ ಪೂಸಾ ಬಸಂತಿ ಚೆಂಡು ಹೂ ಪೂಸಾ ಡೀಪ್ ಚೆಂಡು ಪೂಸಾ ಉತ್ಸವ ಚೆಂಡು ಪೂಸಾ ಪರ್ವ್ ಮಾರಿಗೋಲ್ಡ್ ಅರ್ಕ ಜೇನು ಮಾರಿಗೋಲ್ಡ್ ಅರ್ಕ ಪಾರಿ ಮಾರಿಗೋಲ್ಡ್ ಅರ್ಕ ಅಗ್ನಿ ಹಾಗೆ ಮಾರಿಗೋಲ್ಡ್ ಅರ್ಕ ಮಧು ಇನ್ನು ಮಾರಿಗೋಲ್ಡ್ ಅರ್ಕ ಗೋಲ್ಡ್ ಮಾರಿಗೋಲ್ಡ್ ನ ಹೈಬ್ರಿಡ್ ಮತ್ತು ಸುಧಾರಿತ ತಳಿಗಳಿವೆ ಇದಲ್ಲದೆ ಹೈಬ್ರಿಡ್ ಮತ್ತು ಸ್ಥಳೀಯ ಜನಪ್ರಿಯ ಮಾರಿಗೋಲ್ಡ್ ಪ್ರಭೇದಗಳಲ್ಲಿ ಆರೆಂಜ್ ಸೂಪರ್ ಲಾಲ್ F1 ಡ್ರಯಾಡ್ ಅಪ್ಸರಾ ಹಳದಿ 324 ಹಳದಿ ಹೈಬ್ರಿಡ್ ಮಾರಿಗೋಲ್ಡ್ F1 ಉಜಾಲಾ ಮಾರಿಗೋಲ್ಡ್ ಫ್ರೆಂಚ್ ಮಾರಿಗೋಲ್ಡ್ ಹಳದಿ ಕ್ರೌನ್ ಮಾರಿಗೋಲ್ಡ್ ಲೆಮನ್ ಜಾಮ್ ಮಾರಿಗೋಲ್ಡ್ ರಸ್ಟಿ ಲಾರ್ಡ್ ಮಾರಿಗೋಲ್ಡ್ ಲೆಮನ್ ರಿಂಗ್ ಇತ್ಯಾದಿ ಹೆಸರುಗಳಲ್ಲಿವೆ ಹೀಗೆ ಚೆಂಡು ಹೂವಿನಲ್ಲಿ 10 ಹಲವು ಹೈಬ್ರಿಡ್ ಗಳಿರೋದ್ರಿಂದ ಅವುಗಳನ್ನ ಬೆಳೆಯುವ ಮೂಲಕ ರೈತರು ಲಕ್ಷಾಂತರ ರೂಪಾಯಿ ಗಳಿಕೆ ಮಾಡಬಹುದು ಎಂಬುದು ತಜ್ಞರ ಅಭಿಪ್ರಾಯ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ